ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ ಎಮ್ ಐ ಅಥವಾ ಮಲ್ಲಪ್ಪ ಜೋತವ. ಈ ದಿನ ನೀವು ನೋಡ್ತಾ ಇದ್ದೀರಿ ಕರ್ನಾಟಕ ರಾಜ್ಯ ಈ ಪಕ್ಷಗಳ ಒಬ್ಬರನ್ನೊಬ್ಬರು ಮಾಡುತ್ತಿರುವ ದಾಳಿ ಆರೋಪ ಪ್ರತ್ಯಾರೋಪಗಳಿಂದ ಜನ ಗಾಬರಿಗೊಳ್ತಾ ಇದ್ದಾರೆ. ಇವತ್ತು ಏನು ಬೈದಲ್ಲ, ಏನು ಮಾಡ್ತಾ ಇದ್ದಾರೆ ಇವರು? ಜನರ ಆಡಳಿತ ಮಾಡಲಿ ಅಂತ ಆಯ್ಕೆ ಮಾಡಿದರೆ ಇವತ್ತು ಒಬ್ಬರಿಗೊಬ್ಬರು ಕೆಸರು ವ್ಯಸ್ತ ಕೊಡ್ತಿದ್ದಾರೆ, ಮತ್ತು ಅದರಿಂದ ಯಾವುದೇ ರೀತಿ ಬೆನಿಫಿಟ್ ಇಲ್ಲ. ಯಾಕಂದ್ರೆ ಎಲ್ಲರೂ ಅದರಲ್ಲಿ ಕಳೆದ್ರದಾರೆ, ಒಬ್ಬರು ಅಂತಲ್ಲ, ಎಲ್ಲ ಪಕ್ಷಗಳ ಮೇಲೆ ಆರೋಪಗಳಿದ್ದಾವೆ, ಎಲ್ಲ ನಾಯಕರ ಮೇಲೆ ಆರೋಪಗಳಿದ್ದಾವೆ. ಇಲ್ಲಿವರೆಗೆ ಯಾರಿಗೂ ಅಂಥ ಯಾರು ಹೇಳ್ಕೊಳ್ಳೋ ಯಾವ ಶಿಕ್ಷೆ ಆಗಿಲ್ಲ. ಆದರೂ ಮುಡಾದಲ್ಲೇ ಸಿದ್ದರಾಮಯ್ಯರನ್ನ ಸಿಲುಕಿಸ್ಬೇಕು ಅಥವಾ ಸಿಕ್ಕೊಂಡಿದ್ದಾರೋ ಇನ್ನೂ ಡಿಸೈಡ್ ಆಗುವಂಥ ವಿಷಯ. ಈಗಾಗಲೇ ಕೋರ್ಟ್ ಮ್ಯಾಟರ್ ಮಾಡಿದ್ದೀರಿ, ಕೋರ್ಟ್ ಮ್ಯಾಟರ್ ಮಾಡಿದ ಮೇಲೂ ಇನ್ನೂ ಸ್ಟ್ರೈಕ್ ಮಾಡೋದು ಯಾಕೆ? ಈಗ ನೋಡಿದ್ರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಗಳು ಗಾಂಧೀಜಿಯವರ ಪುತ್ರ ಕೂತ್ಕೊಂಡು ಧರಣಿ ಮುಷ್ಕರ ಮಾಡ್ತಾ ಇದ್ದಾರೆ. ಆ ಸೈಡ್ ನೋಡಿದ್ರೆ ಅವರು ಹಿಡಿಯ ರಾಜ್ಯ ತುಂಬ ಕಾಂಗ್ರೆಸ್ಗಳು ಸಿದ್ದರಾಮಯ್ಯ ತಪ್ಪಿಲ್ಲ ಅಂತೇಳಿ ಅವರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಅಂದರೆ ಯಾವಾಗೂ ಉಪಯೋಗಿಲ್ಲಂಥದ್ದು ಇದ್ರ ಕೆಲಸ ಮಾಡಬೇಕಾಗಿದ್ದು ಯಾರು? ಇವರು ಬೆಸ್ಟ್ ಹೌದು ಅಲ್ಲೋ ಡಿಸೈಡ್ ಮಾಡೋರು ಯಾರು? ತನಿಖಾ ಸಂಸ್ಥೆಗಳು ಈ ರಾಜ್ಯಪಾಲರು ಕೊಟ್ಟಿದ್ದು ತನಿಖೆ ಮಾಡಲಿಕ್ಕೆ ಆಗಲಿಲ್ಲ, ತನಿಖೆನೇ ವಿರೋಧ ಮಾಡೋದ್ರಲ್ಲಿ ಏನದ? ಸಿದ್ದರಾಮಯ್ಯ ಹಸ್ತಕ್ಷೇಪ ಇಲ್ಲ ಅಂತಂದ್ರೆ ಅವ್ರ ಬಗ್ಗೆ ಅವ್ರು ಭಯ ಪಡುವಂಥದ್ದು ಏನದ? ಅದಕ್ಕೆ ಸ್ಟ್ರೈಕ್ ಮಾಡಿಸುವಂಥದ್ದು ಏನದ? ಮತ್ತು ಆಲ್ರೆಡಿ ಹೈಕೋರ್ಟ್ನಲ್ಲಿ ಕೇಸ್ ಹಾಕಿದ್ದಾರೆ, ಹೈಕೋರ್ಟ್ ಸದ್ಯ ಏನೋ ಸ್ವಲ್ಪ ನಿರಾಳ ಕೊಟ್ಟದ, ಒಂದು ಸ್ವಲ್ಪ ಅವ್ರಿಗೆ ಶಾಂತ ಒಂದು 10 ದಿವಸ ಏನಪ್ಪ ನೆಮ್ಮದಿಯಿಂದ ಇರಲಿ ಅಂತೇಳೆ ಅಂದಾಗ ಹೈಕೋರ್ಟ್ ಮ್ಯಾಟರ್ ಆದಾಗ ಈ ರಾಜಕಾರಣಿಗಳು ರಾಜಕೀಯ ಮಾಡೋದ್ರಲ್ಲಿ ಏನಾಗ್ತದೆ ಅಂತ ಬಿಟ್ಬಿಟ್ಟು ಇವತ್ತು ರಾಜ್ಯದ ಅನೇಕ ಸಮಸ್ಯೆಗಳಿದ್ದಾವೆ. ಇಲ್ಲ ಒಂದ ಎರಡ ಇಡೀ ಈ ರಾಜ್ಯದಲ್ಲಿ ಬಡತನ ಹೆಚ್ಚಾಗಿದೆ, ಅದರ ಜೊತೆಗೆ ನಿರುದ್ಯೋಗ ಹೆಚ್ಚಾಗಿದ್ದಾವೆ, ಉದ್ಯೋಗಗಳಿಲ್ಲ, ಇದ್ರ ಬಗ್ಗೆ ಯಾರಿಗೂ ಕಾಳಜಿನೂ ಇಲ್ಲ. ಬರೀ ಇದನ್ನು ಮಾಡ್ತಾ ಹೊರಟಿದ್ದಾರೆ. ಈ ಕಳೆದ 1 ತಿಂಗಳು 2 ತಿಂಗಳು ಇದೇ ಕೆಲಸ. ಆ ಹೋಗಲಿ, ಕಡೆಗೆ ಅಟ್ಲೀಸ್ಟ್ ತನಿಖೆಗೆ ಆದೇಶ ಕೊಟ್ಟಿದ್ದಾರೆ. ಇವರು ಈ ಬಿ ಜೆ ಪಿ ಇದ್ರ ಬಗ್ಗೆ ಆರೋಪ ಮಾಡಿ ಅವ್ರ ಮೇಲೆ ತನಿಖೆ ಮಾಡಿಸ್ತೇನೆ ಅಂತ ಹೇಳ್ತಾ ಇದ್ದಾರೆ. ಅವರು ಕೂಡಲೇ ಆರೋಪ ಇದು ಅವನ್ನೆಲ್ಲ ಏನಪ್ಪ ಅಂದ್ರೆ ಕೇಸ್ ಹಾಕಲಿ. ಈಗಾಗಲೇ ಹಾಕಿದ್ದಾರೆ ಕೂಡ 21 ಕೇಸ್ಗಳಲ್ಲಿ ಬಿ ಜೆ ಪಿ ಇದ್ದಾರಪ್ಪ, ಅವರು ನಾಯಕರಿದ್ದಾರೆ, ಹಿಂದಿನ ಕೇಸ್ಗಳನ್ನು ಮತ್ತೆ ನಾವು ತೆಗೆದು ಹಾಕ್ತೇವೆ ಅಂತ ಹೇಳಿದ್ರೆ ಭಾಳ ಚಲೋ ಆಯ್ತು ಮಾಡ್ರಿ. ಬೇಡ ಯಾರು ಅಂದಿಲ್ಲ, ಮತ್ತು ಬಿ ಜೆ ಪಿಗೂ ಬೇಡ ಅಂದಿಲ್ಲ, ಅದಕ್ಕೆ ನೀವು ಬಿ ಜೆ ಪಿಗಳಿಗೆ ಬೇಡ ಅಂದಿಲ್ಲ. ಅದನ್ನು ಬೀದಿರಂಪ ಮಾಡುವಂಥ ದೊಡ್ಡ ವಿಷಯ ಏನು ಅಂತ. ಯಾಕಂದರೆ ಈ ರಾಜ್ಯ ಇವತ್ತು ಈ ರಾಜ್ಯ ಅಷ್ಟೆಲ್ಲ ಇಡೀ ದೇಶನೂ ಹೌದು, ಇಲ್ಲಿಯೇ ಈ ದೇಶದ ಇಡೀ ರಾಜಕಾರಣಿಗಳೆಲ್ಲ ಕೇವಲ ಒಬ್ಬರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ನೀ ಆರೋಪಿ, ನೀ ಆರೋಪಿ, ನೀ ಭ್ರಷ್ಟ, ನೀ ಭ್ರಷ್ಟ, ನೀನು ಧರಿತಿರೋದು. ಇವತ್ತು ನೋಡ್ರಿ ಬಿ ಜೆ ಪಿಗಳು ಈ ಸಿದ್ದರಾಮಯ್ಯನವರಿಗೆ ಈ ರಾಜ್ಯಪಾಲರು ತನಿಖೆಗೆ ಆದೇಶ ನೀಡಿದ್ದನ್ನು ಇವರು ವಿರೋಧಿಸಕ್ಕಾಗಿ ದಲಿತರಿದ್ದಾರೆ ಅದಕ್ಕೆ ವಿರೋಧ ಮಾಡಿದ್ರು ಅನ್ನುವಂಥ ಒಂದು ಇಶ್ಯೂ ದೊಡ್ಡ ಮಾಡಲಿಕ್ಕಿದ್ದಾರೆ. ಅಂದರೆ ಆದಷ್ಟು ತಾವು ದಲಿತ ಪರ, ಇನ್ನೊಬ್ಬರು ದಲಿತ ವಿರೋಧಿ ಅನ್ನುವಂಥದ್ದು. ಅದು ಇವರು ನಮ್ಮ ಸಿದ್ದರಾಮಯ್ಯನವರು ಹೇಳ್ತಾರೆ, ನಾವು ಹಿಂದುಳಿದ ನಾಯಕ, ನಾವು ಹಿಂದುಳಿದವ್ರದ್ದು, ನಾವು ಎಸ್ ಸಿಗಳ ನಾಯಕ ಅಂತ ಇವರು ಹೇಳ್ತಾರೆ. ಇದ್ರಲ್ಲಿ ಯಾರು ನಾಯಕರು, ಯಾರು ಹಿತ ಯಾರು ಕಾಪಾಡಲಿಕ್ಕಿದ್ದಾರೆ ಅಂತ. ಇವರಿಂದ ದಲಿತರ ಹಿತ ಆಗಿರ್ಬೋದು, ನಿರುದ್ಯೋಗ ಹಿತ ಆಗಿರ್ಬೋದು, ಯಾರ್ಯಾರು ಕಾಯ್ದಿದ್ದಾರೆ. ಇವತ್ತು ಬಿ ಜೆ ಪಿ ಇಷ್ಟ ದಲಿತರ ಪರ ಮಾತಾಡುವಂಥವ್ರು ಇವತ್ತು ಈ ಯು ಪಿ ಎಸ್ ಸಿ ನೀವು ಕೇಳಿದ್ರಿ, ಯು ಪಿ ಎಸ್ ಸಿ ಐ ಎ ಎಸ್ದಲ್ಲೇ ಈ ಪ್ರೈವೇಟ್ ಮೂಲಕ ಜನರು ಹೋಗಿ ತುರ್ಕೊಂತ ಕೆಲಸ ಮಾಡಲಿಕ್ಕಿದ್ದಾರೆ. ಪಾಪ ಎಸ್ ಸಿ ಎಸ್ ಟಿ ಇದ್ದಂಥ ಒಂದು ಮೀಸಲಾತಿ ಸಹಿತ ಬದಿಗೆ ಹೋಗ್ತಾ ಇದ್ದಾರೆ. ಇದು ದಲಿತ ಪರಾನ. ಅದಕ್ಕೆಲ್ಲ ಸಿದ್ದರಾಮಯ್ಯನವರು ಅವ್ರ ಹೆಸರು ಹೇಳ್ಕೊಂಡು ರಾಜಕಾರಣ ಮಾಡುವಂಥದ್ದು ಇದು ದಲಿತ ಪರಾನ ಅಂತ ಇವತ್ತು ನಾವೆಲ್ಲರೂ ಜನಸಾಮಾನ್ಯ ವಿಚಾರ ಮಾಡಬೇಕಾಗಿದೆ. ಇದನ್ನು ಯಾಕಂದ್ರೆ ನಮ್ಮ ಪತ್ರಿಕಾ ಧರ್ಮ ಏನಪ್ಪ ಅಂದ್ರೆ ಇಬ್ಬರು ಏನಿದ್ದಾರೆ ನಿಮ್ಗೆ ಹೇಳಬೇಕಾಗಿಲ್ಲ. ಇದರಲ್ಲಿ ಯಾರು ಸಜ್ಜನ, ಯಾರು ದುಷ್ಟ, ಯಾರು ಕನಿಷ್ಠ ಅಂತಲ್ಲ, ಸತ್ಯ ಮಾತಾಡುವಂಥದ್ದು. ಇದರಲ್ಲಿ ಎಲ್ಲರ ಮೇಲೂ ಆರೋಪ. ಈ ಹಿಂದೆ ನಿಮ್ಗೆ ಗೊತ್ತದೆ, ಈ ನಮ್ಮ ಆರ್ ಅಶೋಕ್ ಅವರು ಈಗ ಒಂದು ಏನಪ್ಪ ನೈತಿಕ ಮನೆ ಹೊತ್ತು ಸಿದ್ದರಾಮಯ್ಯವರು ರಾಜೀನಾಮೆ ಕೊಡಬೇಕು, ಹಿಂದೆ ಕೊಟ್ಟಿದ್ರು ನಮ್ಮ ಯಡಿಯೂರಪ್ಪನವರು ಅಂತೇಳಿ ಒಂದು ಏನೋ ಸ್ಟಿಪ್ಪನ್ನು ಕೊಟ್ಟರು. ಅದು ಕೊಟ್ಟ ತಕ್ಷಣ ಸಿದ್ದರಾಮಯ್ಯವರು ಹೇಳಲಿಲ್ಲ ಆ ಸಂದರ್ಭದಲ್ಲೇ ಯಡಿಯೂರಪ್ಪನವರು ರಾಜೀನಾಮೆ ಕೊಟ್ಟಿರಲಿಲ್ಲ, ನಂತರದಲ್ಲಿ ಕೊಟ್ಟರು ಅನ್ನೋ ಮಾತು ಕ್ಲೈರೆನ್ಸ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು. ಇವೆಲ್ಲ ಅವಶ್ಯದವ ನಂತರ, ಯಾಕಂದರೆ ಜನಸಾಮಾನ್ಯರಿಗೆ ಇದೆಲ್ಲ ಬೇಕಾಗಿಲ್ಲ. ಜನಕ್ಕೆ ಬೇಕಾಗಿದ್ದು ತಾವು ದುಡಿದಂಥ ದುಡಿಗೆ ಬೆಲೆ ಸಿಗಬೇಕು, ಮತ್ತು ನಮಗೆ ಉದ್ಯೋಗ ಸಿಗಬೇಕು ಅನ್ನೋಂಥದ್ದು. ಉದ್ಯೋಗ ಸೃಷ್ಟಿಗೇನಿಲ್ಲ, ರೈತ ಪಾಪ ತಾ ದುಡಿದು ಬೆಳೆದಂಥ ಬೆಳೆಗೆ ಬೆಲೆ ಇಲ್ಲ ಅಂತ ಒದ್ದಾಡ್ತಾ ಇದ್ದಾನೆ, ಅದ್ರ ಬಗ್ಗೆ ಇಲ್ಲ. ಪ್ರತಿಯೊಬ್ಬ ಬಡ ತಾಯಿ ತಂದೆ ನನ್ನ ಮಕ್ಕಳಿಗೆ ಕಲಿಸೋದು ಹೆಂಗಪ್ಪ, ಏನು ಮಾಡೋದು ಅಂತೇಳಿ. ಯಾಕಂದರೆ ಸರ್ಕಾರಿ ಶಾಲೆಯಲ್ಲಿ ಗುರುಗಳು ಅಥವಾ ಗುರುಮಾತೆಯರು ಇದ್ದಂಥವ್ರು ಸರಿಯಾಗಿ ಬಂದು ಕಲಿಸೋದೂ ಇಲ್ಲ, ಟೈಮ್ ಕೆಲಸ ಮಾಡುವುದಿಲ್ಲ ಅನ್ನುವಂಥ ಮಾತು ಆರೋಪ ಬರ್ತಾ ಇದ್ದಾವೆ. ಮುಂದೆ ಮಧ್ಯಾಹ್ನ ಬಿಸಿ ಊಟಕ್ಕಾಗಿ ಸಮಯ ಕಳೀತಾರೆ ರೀ, ನಮಗೆ ಇಲೆಕ್ಷನ್ ಡ್ಯೂಟಿಗೆ ಹಚ್ತಾರೆ ರೀ ಮಾಡ್ತಾರೆ ಅಂತ ಅವ್ರು ಶಿಕ್ಷಕರಂತ ಇದ್ದಾರೆ, ಶಿಕ್ಷಕರಿಗೆ ಹೇಳ್ತಾ ಇದ್ದಾರೆ. ಅಂದರೆ ಒಬ್ಬರಲ್ಲೊಬ್ಬರು ಆರೋಪ ಮಾಡೋದು ಎಸ್ಕೇಪ್ ಆಗೋದು, ಈ ಗೌರ್ಮೆಂಟ್ ಅದನ್ನ ಮಾಡಲಿಕ್ಕೆ ಒಬ್ಬರಲ್ಲೊಬ್ಬರು ಆರೋಪ ಮಾಡೋದು ಎಸ್ಕೇಪ್ ಆಗೋದು.
ಇದು ಶಿಕ್ಷಣ ಪರ್ಫೆಕ್ಟ್ ಆಗ್ತಾ ಇಲ್ಲ, ಇತ್ತು ಕೃಷಿಕರಿಗೆ ಬೆಲೆ ಸಿಗ್ತಾ ಇಲ್ಲ, ಮತ್ತು ಇವತ್ತು ಒಬ್ಬ ರೋಗಿ ಪಾಪ ಸಹಜವಾಗಿರೋ ದವಾಖಾನೆ ಹೋದ್ರೆ ಪರಿಸ್ಥಿತಿ ಏನಾಗ್ತಾ ಇದೆ, ಒಳಗೆ ಹೋಗಿ ಹೊರಗೆ ಬರೋದ್ರಾಗ 50,000 ರೂಪಾಯಿ ಕಿಸೆ ಕತ್ತರಿಸ್ಬಿಟ್ಟಿರ್ತಾರೆ ಈ ಪ್ರೈವೇಟ್ ಈ ಕಂಪನಿ ಡಾಕ್ಟ್ರು. ಅದ್ರ ಜೊತೆಗೆ ಗೌರ್ಮೆಂಟ್ದಲ್ಲೇ ಪಾಪ ಕಾಳಜಿ ಇಲ್ಲ ಅಲ್ಲಿ ಹೋದಂಥ ರೋಗಿಗಳಿಗೆ. ಮತ್ತಂತ ಇವ್ರ ಬಗ್ಗೆ ಯಾರು ಚಿಂತೆ ಮಾಡೋರಂದ ಎದ್ದ ತಕ್ಷಣ ನೀನು ಭ್ರಷ್ಟ ನೀನು ಭ್ರಷ್ಟ ಈಗಿನ ಭ್ರಷ್ಟ ಹೌದು ಅಲ್ಲೋ ಅಂತಂದ್ರೆ ಕೋರ್ಟ್ ಮ್ಯಾಟರ್ ಮಾಡಿದ್ರಿ ಮಾಡ್ರಿ, ಕೋರ್ಟ್ ಡಿಸಿಷನ್ ಕೊಟ್ಟು ಅಲ್ಲಿ ವಾದ ಮಾತ್ರ ಬೇಕಾದಷ್ಟು ಬ್ಯಾಡ್ ಅಂತ ಹೇಳೋದಿಲ್ಲ. ಅದನ್ನು ರೋಡ್ ಮೇಲೆ ತಂದು ಮಾಡಿ ಸ್ಟ್ರೈಕ್ ಮಾಡೋದು, ನಿಲ್ಲಿಸೋದು, ಕೆಲಸಗಳು ನಿಲ್ಲಿಸೋದು, ಎಲ್ಲಿ ಯಾವ ಸೀಮೆ ನ್ಯಾಯ ಅಂತ ಇವತ್ತು ನೋವು ಆಗಿರ್ಬೋದು ನಮ್ಮ ಯತೀಂದ್ರ ಅವ್ರಿಗೆ, ಸಿದ್ದರಾಮಯ್ಯ ಮಗರಿಗೆ, ಅವ್ರ ತಾಯಿ ಬಗ್ಗೆ ಈ ರೀತಿಯಾಗಿ ಮೂಡಾದ್ರ ಕೇಸ್ ಹಾಕಿದ್ರು ಮಾಡಿದ್ರು ಅನ್ನೋಂತ ಮಾತಾಡ್ತಾ ಇದ್ದಾರೆ ಅವ್ರು. ಆದ್ರೆ ಯತೀಂದ್ರ ವಿಚಾರ ಮಾಡ್ಬೇಕಾಗಿದೆ ಇವತ್ತು ಆ ಕೇಸ್ ಸುಳ್ಳು ಮಾಡ್ತಿರ್ಬೇಕು ನ್ಯಾಯಾಲಯದಲ್ಲಿ ತಿಳಬೇಕು ವಿನಃ ಅದು ಬಿಟ್ಟು ಏನಪ್ಪ ಅಂದ್ರೆ ರೋಗಿಗಳದ ಅದನ್ನು ವಿರೋಧ ಮಾಡುವಂಥದ್ದು ಎಷ್ಟು ಮಟ್ಟ ಯಾವಾಗಲೂ ಸರಿ ಅನಿಸ್ತದಂತ. ಒಬ್ಬ ಡಾಕ್ಟ್ರಾಗಿ ಇವತ್ತು ಪರಿಸ್ಥಿತಿ ಹೆಂಗಿದೆ ಅವ್ರಿಗೆ ಗೊತ್ತದ ಅಂದಾಗ ನಾವು ಕೇಳಬೇಕಾಗಿದ್ದು ಯಾರಲ್ಲಪ್ಪ ಅಂದ್ರೆ ಅಶೋಕ್ ಅವ್ರನ್ನು ಕೇಳಬೇಕಾಗಿದ್ದು, ಯಡಿಯೂರಪ್ಪ ಅವ್ರನ್ನು ಕೇಳಬೇಕಾಗಿದ್ದು, ವಿಜೇಂದ್ರ ಅವ್ರನ್ನು ಕೇಳಬೇಕಾಗಿದ್ದು, ಸಿದ್ದರಾಮಯ್ಯ ಅವ್ರನ್ನು ಕೇಳಬೇಕಾಗಿದ್ದು, ಡಿ ಕೆ ಶಿವಕುಮಾರ್ ಅವ್ರನ್ನು ಕೇಳಬೇಕಾಗಿದ್ದು, ಕೊನೆಗೆ ಎಚ್ಚರಿಕೆ ಅವ್ರನ್ನು ಕೇಳಬೇಕಾಗಿದ್ದು. ನೀವು ಯಾರು ಸಹ ಇಷ್ಟ ಮಾಡ್ತಾ ಇದ್ದೀರಪ್ಪ, ನೀವು ಸಜ್ಜನ್ ಹೌದಲ್ಲ, ಕೋರ್ಟ್ ಮ್ಯಾಟರ್ ಮಾಡಿದ್ದಾರೆ, ಕೋರ್ಟ್ನಲ್ಲಿ ಕೇಸ್ ಆಗಿದ್ದಾರೆ, ಕೊಟ್ಟರೆ ಉತ್ತರ ಕೊಡ್ರಿ, ಅಲ್ಲಿಂದ ಕ್ಲಿಯರ್ ಆಗಿ ಬರ್ರಿ, ಸಿದ್ದರಾಮಯ್ಯ ಅವ್ರಿಗೆ ಕ್ಲಿಯರ್ ಆಗಿ ಬರಲಿ, ಕ್ಲಿಯರ್ ಆಗಿ ಬರಲಿ, ನೀವು ಕ್ಲಿಯರ್ ಆಗಿ ಬರ್ರಿ, ಆಗ ಯಾರು ಇವನು ನೋಡ್ಲಿಕ್ಕೆ ಬರ್ತದೆ. ಮತ್ತು ಜನನೂ ಇದನ್ನು ನೋಡ್ಲಿಕ್ಕೆ ಇದನ್ನು ಕೇಳಿಕೆ ನಿಂತಿಲ್ಲ ಇವತ್ತು ಜನಕ್ಕೆ ಬಗ್ಗೆ ದಿನಿತ್ ಬದುಕು ಬದುಕು ಇದು ಹೊಟ್ಟೆಗೆ ಅನ್ನ ಅದ್ರ ಜೊತೆಗೆ ತಮ್ಮ ಮಕ್ಕಳ ಭವಿಷ್ಯ ಇದ್ರ ಸಲುವಾಗಿ ನೀವೇನು ಮಾಡ್ತಾ ಇದ್ದೀರಿ, ಒಂದು ದಿವಸ ಚರ್ಚೆ ಮಾಡ್ತಾ ಇದ್ದೀರಲ್ಲ ಅದನ್ನು ಸಾರ್ವಜನಿಕವಾಗಿ. ಕೃಷಿಕರು ಕಳೆದ ದಶಕಗಳಿಂದ ಒಂದಲ್ಲ ಎರಡು ವರ್ಷ ಅಲ್ಲ ಕಳೆದ ದಶಕಗಳಿಂದ ಕೇಳ್ತಾ